ಎಜಿ ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಅನವಾಲ ಗ್ರಾಮದಲ್ಲಿ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಕೃಪಾಶೀರ್ವಾದಗಳೊಂದಿಗೆ ಮಧ್ಯವರ್ಜನ ಶಿಬಿರ ಏರ್ಪಡಿಸಲಾಗಿತ್ತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಬಾಗಲಕೋಟೆ, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಬೆಳ್ತಂಗಡಿ, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ಬಾಗಲಕೋಟೆ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವ್ಯಸನ ಮುಕ್ತಿ ಮತ್ತು ಸಂಶೋಧನಾ ಕೇಂದ್ರ ಲ್ಯಾಲಾವುಜಿರೆ, ಕರ್ನಾಟಕ ರಾಜ್ಯ ಮದ್ಯಪಾನ ಸಮನ್ವಯ ಮಂಡಳಿ ಬೆಂಗಳೂರು ಇವರ ಮಾರ್ಗದರ್ಶನದಲ್ಲಿ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ಫಕೀರ ಗೋಧಿಹಾಳ ವಲಯ ನವಜೀವನ ಸಮಿತಿ ಮತ್ತು ಶೌರ್ಯ ಶ್ರೀ ಧರ್ಮಸ್ಥಳ ವಿಪತ್ತು ನಿರ್ವಹಣಾ ಬಾಗಲಕೋಟೆ ತಾಲೂಕು ಸ್ಥಳೀಯ ಸಂಘ ಸಂಸ್ಥೆಗಳು ಮತ್ತು ದಾನಿಗಳ ಸಹಕಾರದೊಂದಿಗೆ ಜರುಗುವಂತಹ 1810 ಮಧ್ಯವರ್ಜನ ಶಿಬಿರದ ಉದ್ಘಾಟನಾ ಸಮಾರಂಭವನ್ನು ಉದ್ದೇಶಿಸಿ ಶ್ರೀ ಪರಮ ಪೂಜ್ಯ ಡಾಕ್ಟರ್ ಕೈಲಾಸಪತಿ ಮಹಾಸ್ವಾಮಿಗಳು ಮಾತನಾಡಿದರು. ಮಧ್ಯವರ್ಜನ ಶಿಬಿರ ವ್ಯವಸ್ಥಾಪಕ ಹಾಳಾಗಿದ್ದೀನಿ, ಹೆಂಡ್ರು ಯಾರು ಗೊತ್ತಿಲ್ಲ, ಮಕ್ಕಳು ಯಾರು ಗೊತ್ತಿಲ್ಲ, ಎಂತ ಆಸ್ತಿ ಇತ್ತು, ಎಂತ ಮನೆ ಆಸ್ತಿ ಎಲ್ಲ ಗೊತ್ತಿಲ್ಲ, ಯಾರು ಬೆಲೆ ಕೊಡುದಿಲ್ಲ, ಇವತ್ತ ಬೆಲೆ ಸಿಗ್ತಾರ ಅಂತ ತಿಳ್ಕೊಂಡು ಪಾದವನ್ನು ಇಟ್ಟಿರ್ತಕ್ಕಂಥ ಇವತ್ತು 6 ಗಂಟೆಗೆ ಇಬ್ಬರು ಬಂದಾರಿ, ಅವ್ರಾಗಲೇ ಬಂದಾರ, ನಮ್ಮ ಹೆಸರು ಬರ್ಕೋರಿ ಎಲ್ಲ ಅಂತ ಹೇಳಿ, ಇವರೆಲ್ಲ ಯಾರಂತ ತಿಳಿದಿರಿ, ನೀವು ಯಾರಂತ ತಿಳಿದಿರಿ, ಇವರು ಮಾನವರು, ಇವರು ಮನುಷ್ಯರಿ, ಬಿಡಿಸೋದ ಧರ್ಮ ಅಲ್ಲ, ಇವತ್ತ ನಮ್ಮ ಇಚ್ಛಾ ಪ್ರಕಾರ ಇಲ್ಲೇನ್ರಿ, ನಿಮಗೆ ನಿಮಗೆ ನಿಮ್ ಚಾದಾಗ ನಿಮ್ ಊಟದಾಗ ನಿಮ್ಗೆ ನಾಷ್ಟಾದಾಗ ಏನಾರ ಔಷಧ ಕೊಡ್ತಾರ, ನಿಮಗೆ ಗುಳಿಗೆ ಕೊಡ್ತಾರ, ನಿಮಗೆ ಯಾವ್ದೇ ರೀತಿ ಇಂಜೆಕ್ಷನ್ ಕೊಡ್ತಾರ, ಏನಿಲ್ಲ, ಇದು ಫಸ್ಟ್ ಕುಳಿತು ಏನಪ್ಪಾ ಅಂತ ಬಿಡಬೇಕು. 8 ದಿವಸ ಕಾರ್ಯಕ್ರಮ ಇದು, 8 ದಿವಸ ಕಾರ್ಯ ಕುಡಿದು 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 ನಿವರ್ ಬಾಲಾಗ ಕುಡಿದು 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 ಹಾಗ ಸಟ್ ಹೋಗ್ಯಾರ ಅವ್ರ ಹೆಂಡಗತ್ತಿ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಶ್ರೀಮಂತ ಅನಿಲ್ ಕುಮಾರ್ ದೇಸಾಯಿ, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಆದ ನೀಲಬ ಕೋಳೂರ, ತಾಲೂಕು ಯೋಜನಾಧಿಕಾರಿಗಳು ಆದ ಬಸವರಾಜ್ ಅಂಗಡಿ, ಮೇಲ್ವಿಚಾರಕರು ಆದ ಅರುಣ್ ಗದುಗಿನ, ಕೃಷಿ ಮೇಲ್ವಿಚಾರಕರು ಆದ ದ್ಯಾಮಪ್ಪ ಗಾಳಿ, ಸಹಕರಿಸಿರುವ ಸಂಘ ಸಂಸ್ಥೆಗಳ ಗ್ರಾಮ ಪಂಚಾಯತ್ ಅನುವಾಲ, ಆರೋಗ್ಯ ಇಲಾಖೆ, ಪೊಲೀಸ್ ಇಲಾಖೆ, ಕೆರೂರು ಹಾಗೂ ಸರ್ವ ಸದಸ್ಯರು, ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ಫಕೀರ್ ಗೋಧಿಹಾಳ ವಲಯ ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಜಿ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.